ಕನ್ನಡದಲ್ಲಿ 109 125ಕ್ಕೆ 109 ಬಂದಿತ್ತು. ಇಂಗ್ಲೀಷಲ್ಲಿ ಮತ್ತೆ ಅವನು ಹೇಳ್ತಾನೆ, ಭೀಮ ಧರ್ಮಗುಣ ಕಲಾ ಪ್ರಭೂತ ಕುಲ ದೀಪ ಸತ್ಪ್ರತಾಪ ಚಪ್ಪನ್ ಐವತ್ತಾರು ದೇಶದೊಳಿಪ್ಪ ಕಪ್ಪ ಕಾಣಿಕೆ ಎಮ್ಮಪ್ಪ ಗೊಂಡಿಪ್ಪ ರಾಯರ ತಲೆ ಚಿಪ್ಪುಗಳನ್ನು ಗಪ್ಪನೆ ಉದುರಿಸುವಂತೆ ಚಪ್ಪಳಿ. ನಮಸ್ಕಾರ ಎಲ್ರಿಗೂ, ನಾನು ರಮ್ಯಾ ಜಗತ್ ಮೈಸೂರು. ಇವತ್ತಿನ ವಿಡಿಯೋ ಬಂದು ಅದು SSLC ರಿಸಲ್ಟ್ ಬಗ್ಗೆ. ನೆನ್ನೆ ಅಷ್ಟೇ ರಿಸಲ್ಟ್ ಬಂದಿದೆ, SSLC ರಿಸಲ್ಟ್ ಬಂದಿದೆ. ಟಿವಿಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲೆಲ್ಲ ತುಂಬ ಆರ್ಭಟವಾಗಿ, ಅದೇನಿಲ್ಲ ಅವರ ವೃತ್ತಿ ಧರ್ಮ ಅವ್ರು ಮಾಡ್ಕೊತಾರೆ, ನಾವು ಕೂಡ ನ್ಯೂಸ್ ಪೇಪರಲ್ಲಿ ಬರೆಯುವಾಗ ಹಂಗೇನೆ ಬರೆಯೋದು. ಭವಿಷ್ಯ ನಿರ್ಧಾರ, ಇಷ್ಟು ಮಕ್ಕಳ ಭವಿಷ್ಯ ನಿರ್ಧಾರ, ಅಷ್ಟು ಮಕ್ಕಳ ಭವಿಷ್ಯ ನಿರ್ಧಾರ ಅಂದ್ಕೊಂಡು. ಆದರೆ ಯಾವತ್ತಾದರೂ ಈ SSLC ರಿಸಲ್ಟ್ ಬಗ್ಗೆ ನೀವುಗಳು ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡಿದ್ದೀರಾ? ಅದೇ ಮಾರ್ಕ್ಸಿಂದ ನಮಗೇನಾದ್ರು ಒಂದು ದೊಡ್ಡ ಜೀವನದಲ್ಲಿ ಬದಲಾವಣೆ ಆಗಿದೆ ಅಂತ ಯಾರಾದರೂ ಅಂದ್ಕೊಂಡಿದ್ದೀರಾ? ಅದೊಂದು ಮೆಟ್ಲು ನಿಜ, ಒಂದು ನೆಕ್ಸ್ಟ್ ಸ್ಟೆಪ್ಗೆ, ಎಜುಕೇಷನಲ್ ಲೈಫ್ಗೆ ಅದೊಂದು ಮೆಟ್ಲು. ಹಾಗಂತ ಅದೇ ಸಂಪೂರ್ಣವಾಗಿ ಭವಿಷ್ಯ ಅಲ್ಲ. ನಾನು ಕೂಡ ನನ್ನ SSLC ಮಾರ್ಕ್ಸ್ ಕಾರ್ಡನ್ನು ಈ ಟೈಮಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೆ ಅಂತ ಕೂಡ ಹೇಳ್ತೀನಿ. ಫಸ್ಟ್ ಆಫ್ ಆಲ್, SSLC ರಿಸಲ್ಟ್ ಬಂದಿರೋರಿಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್, ಪಾಸಾಗಿರೋರಿಗೆ ಕಂಗ್ರ್ಯಾಚುಲೇಷನ್ಸ್, ಫೇಲ್ ಆಗಿರೋರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರು ಏನೂ ತಲೆ ಕೆಡಿಸ್ಕೊಂಬಿಡಿ. SSLCಲಿ ಟಾಪರ್ಗಳಾಗಿದ್ದು ಅಥವಾ SSLCಲಿ ಪಾಸ್ ಆದವರೆಲ್ಲ ಜೀವನನ ಟಾಪ್ ಆಗಿ ಕಟ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮೊದಲನೇದಾಗಿ ರಿಸಲ್ಟ್ ಬಗ್ಗೆ ಒಂದು 30 ಸೆಕೆಂಡ್ಸಲ್ಲಿ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಏನೋ ಬೇರೆ ಮಾತಾಡೋದಿದೆ ಮಾತಾಡೋಣ. ಈ ಸತಿ ಟೋಟಲ್ 83% ಇದಿದೆ, ಪರ್ಸೆಂಟೇಜ್ ಬಂದಿದೆ, ಅಂದರೆ ಪಾಸಿಂಗ್ ಪರ್ಸೆಂಟೇಜ್ ಬಂದಿದೆ. 83% ಜನ ಪಾಸಾಗಿದ್ದಾರೆ. ಆಮೇಲೆ ಏನೋ 10% ಗ್ರೇಸ್ ಮಾರ್ಕ್ಸ್ ಅಂತ ಏನೋ ಇದೆಯಂತೆ. ನಮ್ಮ ಟೈಮಲ್ಲೆಲ್ಲ ಇದೆಲ್ಲ ಏನೂ ಇರಲಿಲ್ಲ, ಗ್ರೇಸ್ ಗೀಸ್ ಎಲ್ಲ, ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಸೊ ಮಾತಾಡೋದು ಬೇಡ. ಇನ್ನು 1500 ಖುಷಿ ವಿಚಾರ, ತುಂಬ ಅಂದರೆ ತುಂಬ ಖುಷಿ ವಿಚಾರ. 1517 ಗೌರ್ಮೆಂಟ್ ಶಾಲೆಗಳಲ್ಲಿ ಬರೆದಂತಹ ಅಷ್ಟು ಮಕ್ಕಳುಗಳು ಪಾಸಾಗಿದ್ದಾರೆ SSLC ರಿಸಲ್ಟಲ್ಲಿ. 1517 ಗೌರ್ಮೆಂಟ್ ಸ್ಕೂಲ್ಗಳು ಔಟ್ ಆಫ್ ಔಟ್ ಪಾಸಿಂಗ್ ಪರ್ಸೆಂಟೇಜ್ ಇದೆ. ನೆಕ್ಸ್ಟು ಅದು ಬಿಟ್ಟರೆ ಇನ್ನು 4 ಸ್ಟೂಡೆಂಟ್ಗಳು 625 ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅವರಿಗೆ. ಯಶಸ್ಗೌಡ ಚಿಕ್ಕಬಳ್ಳಾಪುರ, ಭೂಮಿಕಾ ಪೈ ಬೆಂಗಳೂರು, ಅನುಪಮ ಹಿರೇಹಳ್ಳಿ ಬೆಳಗಾವಿಯವರು, ಮತ್ತು ಭೀಮನಗೌಡ ಪಾಟೀಲ್ ಫ್ರಮ್ ವಿಜಯಪುರ. ಇಷ್ಟು ಜನ 625 ಮಾರ್ಕ್ಸ್ ತೊಗೊಂಡಿದ್ದಾರೆ. ಅವ್ರ ಎಫರ್ಟ್ಗೆ ನಾವು ಅದನ್ನು ಕಂಗ್ರ್ಯಾಚುಲೇಟ್ ಮಾಡಲೇಬೇಕು, ಅಭಿನಂದಿಸಬೇಕು. ಸೊ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಸಂತೇನೆ ಹೇಳ್ತೀನಿ, ನಾನು ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇಲ್ಲ, ರ್ಯಾಂಕ್ಗಳು ಇಂಪಾರ್ಟೆಂಟ್ ಅಲ್ಲ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಎಜುಕೇಷನ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ, ಅಂದರೆ ಬದುಕನ್ನು ಕಟ್ಕೋಬೋದು ಇಲ್ಲ ಅಂತಲ್ಲ, ಅದು ಒಂದು ಗೌರವವನ್ನು ತಂದುಕೊಡುತ್ತೆ, ಜೊತೆಗೆ ಒಂದು ಜ್ಞಾನವನ್ನು ಹೆಚ್ಚಿಸುತ್ತೆ. ಅದಕ್ಕೋಸ್ಕರ ನಮಗೆ ಎಜುಕೇಷನ್ ಬೇಕೇ ಹೊರತು ರ್ಯಾಂಕ್ ತೆಗೆದು ಏನೋ ಆಗ್ಬಿಡ್ತೀವಿ ಅನ್ನೋದಕ್ಕೆಲ್ಲ ಎಜುಕೇಷನ್. ನಾನು ಕೂಡ SSLCಯಲ್ಲಿ ಅಂಥ ಒಳ್ಳೆ ಮಾರ್ಕ್ಸ್ ಏನೂ ತೊಗೊಂಡಿಲ್ಲ. ಮತ್ತು ನನ್ನ SSLC ಮಾರ್ಕ್ಸ್ ಟೈಮಲ್ಲಿ ದೊಡ್ಡ ಡ್ರಾಮಾನೇ ನಡೆದಿತ್ತು, ದೊಡ್ಡದಂದರೆ ದೊಡ್ಡ ಡ್ರಾಮಾನೇ ನಡೆದಿತ್ತು. ಆ ಡ್ರಾಮಾ ಬಗ್ಗೆ ಹೇಳ್ತೀನಿ. ಮೋಸ್ಟ್ಲಿ ನನಗೆ ಲೈಫಲ್ಲೆಲ್ಲ ಬರೀ ಈಗ ಇದ್ರ ವಿಡಿಯೋ ಮಾಡೋಣ ಅಂತ ಮಾರ್ಕ್ಸ್ ಕಾರ್ಡ್ ತೊಗೊಂಡಾಗ ಗೊತ್ತಾಯಿತು. ಹಾಗೆ ಯೋಚನೆ ಮಾಡಿದೆ, ನನ್ನ ಲೈಫು ಶುರುವಿಂದನೂ ಬರೀ ಕಾಂಪ್ಲಿಕೇಶನ್ಸ್ ಇದೆ ಅಂತ ಅಂದ್ಬಿಟ್ಟು. ತುಂಬ ದೊಡ್ಡ ಮಟ್ಟದ ಕಾಂಪ್ಲಿಕೇಶನ್ ಆಗಿತ್ತು ರಿಸಲ್ಟ್ ಟೈಮಲ್ಲಿ, ಅದೇನು ಅಂತ ಆನಂತರ ಹೇಳ್ತೀನಿ. ಮತ್ತು ಈಗಿನ ಎಜುಕೇಷನ್ಗೂ ಆಗಿನ ಎಜುಕೇಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ನಾವು ಪಾಸ್ ಔಟ್ ಆಗಿದ್ದು 2008 ಬ್ಯಾಚಲ್ಲಿ. ಆಲ್ಮೋಸ್ಟ್ ವಿಡಿಯೋ ನೋಡ್ತಿರೋರು ಎಲ್ಲರೂ 90s ಆ ಬ್ಯಾಚ್ ಆ ಥರ ಏಜವರೇ ಇರ್ತೀರ ಆಲ್ಮೋಸ್ಟು. ನಮ್ಮ ಟೈಮಲ್ಲಿ ಎಜುಕೇಷನ್ ಇದೆ ಚೇಂಜ್ ಇತ್ತು. ಈಗ ಕಡಿಮೆ ಮಾರ್ಕ್ಸ್ ಬಂತು ಅಂದರೆ ಇವಾಗ ಏನು ಮಾಡ್ತಾರೆ, ತುಂಬ ಅಂದರೆ ತುಂಬಾ ಒಂಥರ ಸೂಕ್ಷ್ಮವಾಗಿ ಮಕ್ಕಳುಗಳು ಬಿಹೇವ್ ಮಾಡೋದು, ಅವ್ರ ಮನಸ್ಸುಗಳೆಲ್ಲ ತುಂಬ ಸೂಕ್ಷ್ಮ ಆಗಿಬಿಟ್ಟಿದೆ. ನಮ್ಮ ಟೈಮಲ್ಲಿ ಆ ಥರ ಇಲ್ಲ, ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅತಿಯಾಗಿ ಬೇಜಾರು ಮಾಡ್ಕೊಂಡಿರೋದು, ಅಯ್ಯೋ ಕಡಿಮೆ ಬಂದ್ಬಿಡ್ತಲ್ಲ ನಾನು ಹಂಗೆ ಅದು ಇದು ಅಂತಂದರೆ ಮನೇಲಿ ಹಿಡ್ಕೊಂಡಲ್ಲ ಕೊಟ್ಟಿರೋರು, ಕೊಟ್ಟು ನೆಟ್ಟಿಗೆ ಓದಿದರೆ ಹಿಂಗೆ ಆಗ್ತಿತ್ತಾ ಅಂತ ಕೇಳೋರೇ ಹೊರತು ನಮ್ಮ ತುಂಬ ಅತಿಯಾಗಿ ಬೇಜಾರು ಮಾಡ್ಕೊಳ್ಳೋದು ಆ ಥರ ಎಲ್ಲ ಅದಕ್ಕೆಲ್ಲ ಪ್ರೋತ್ಸಾಹ ನೀಡ್ತಾ ಇರಲಿಲ್ಲ. ಮತ್ತು ಆಗಿನ ಟೀಚರ್ಸು ಅಷ್ಟೇ, ಯಾವ ಮಟ್ಟಕ್ಕೆ ಹೊಡಿತಾ ಇದ್ರು ಅಂದರೆ ನಮ್ಮ ಟೀಚರ್ಸ್ಗಳು, ಬಟ್ ಆದರೆ ಅವರು ಹೊಡಿತಾ ಇದ್ದುದನ್ನು ಯಾವ ಪೇರೆಂಟ್ಸು ಕೂಡ ಬಂದು ಕೇಳ್ತಾ ಇರಲಿಲ್ಲ, ಯಾಕೆ ನನ್ನ ಮಕ್ಕಳು ಹಿಂಗೆ ಹೊಡಿತಾ ಇದ್ದೀರಾ ಅಂತ. ಸತ್ಯವಾಗಲೂ ಯಾರೊಬ್ಬರು ಕೇಳ್ತಾ ಇರಲಿಲ್ಲ. ಇನ್ನೂ ನನಗೆ ನೆನಪಿದೆ, ನನ್ನ ಅಣ್ಣನಿಗೇನಾದರೂ ಕ್ಲಾಸಲ್ಲಿ ಹೊಡೆದ್ರೆ ನಮ್ಮ ಅಮ್ಮ ಬಂದು ಅವ್ನಿಗೆ ಹೊಡೆದು ಬುದ್ಧಿ ಕಲಿಸಿ ಅಂತಲೇ ಹೇಳ್ತಾ ಇದ್ರು. ನಾವು ಒಂದು ಸ್ವಲ್ಪ ಒಬಿಡಿಯಂಟ್ ಸ್ಟೂಡೆಂಟು, ನಮಗೇನು ಏಟುಗಳು ಬೀಳ್ತಾ ಇರಲಿಲ್ಲ ಬಿಡಿ. ನಮ್ಮ ತಾಯಿ, ಸ್ವಂತ ತಾಯಿ, ನಮ್ಮ ತಾಯಿನೇ ಹೊಡೆದು ಬುದ್ಧಿ ಕಲಿಸಿ ಅಂತಲೇ ಹೇಳ್ತಾ ಇದ್ದಂಥದ್ದು. ನಮ್ಮ ತಾಯಿ ಮಾತ್ರ ಅಲ್ಲ, ಆಗಿನ ಒಂದು 15 ಇಯರ್ಸ್ ಬ್ಯಾಕು ಏನಿತ್ತು, ಒಂದು ಶಿಕ್ಷಣ ಬೆಸ್ಟ್ ಶಿಕ್ಷಣ ಅಂತಲೇ ಹೇಳ್ಬೋದು. ಯಾವ ಪೇರೆಂಟ್ಸ್ ಕೂಡ ಗುರುಗಳು ಹೊಡೆಯೋದನ್ನು ಆಕ್ಷೇಪ ಮಾಡ್ತಿರಲಿಲ್ಲ. ಈಗ ಹಂಗಲ್ಲ, ಈ ಸಣ್ಣ ಟೀಚರ್ ಹೊಡೆದ್ರೂ ಹೋಗಿ ಕೇಳ್ತಾರೆ ನನ್ನ ಮಕ್ಕಳಿಗೆ ಯಾಕೆ ಹೊಡೆದ್ರಿ ಅಂತ. ಪಾಪ ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈಗಿನ
ಇದು ಆ ಥರ ಬದಲಾಗೋಗಿದೆ. ನಾವಿದ್ದಕ್ಕಿಂತ ಮುಂಚೆ 20 ವರ್ಷ ಬೇರೆ ಥರನೇ ಇತ್ತು. ಸೊ ನಮಗೆ ಹೆಂಗೆ ಬದಲಾಗಿತ್ತು ಹಾಗೆ ಈಗ ತುಂಬ ಬದಲಾಗೋಗ್ಬಿಟ್ಟಿದೆ. ಮತ್ತು ಈಗಿನ ಟೀಚರ್ಸು ಕೂಡ ಹೆದರ್ತಾರೆ, ಅಯ್ಯೋ ನಮಗೆ ಆಗಬೇಕು ಹೋಗಪ್ಪ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬೇಕಾಗತ್ತೆ ಅದು ಇದು ಅಂತ ಅಂದ್ಕೊಂಡು ಅವರು ಕೂಡ ಯಾವ ಮಕ್ಳಿಗೂ ಹೊಡಿಯೋಕ್ಕೂ ಹೋಗಲ್ಲ, ಒಂಥರ ಬುದ್ಧಿ ಕಲಿಸಿದ್ರೆ ಬಿಟ್ಬಿಡ್ತಾರೆ, ಮಾರ್ಕ್ಸ್ ಬರಬೇಕು ಮಾರ್ಕ್ಸ್ ಬರಬೇಕಂತ ನೋಡ್ತಾರೆ ಅಷ್ಟೇ. ಬಟ್ ನಮ್ಮ ಟೈಮಲ್ಲಿ ಬಹಳ ಚೆನ್ನಾಗಿತ್ತು, ಎಜುಕೇಷನ್ ಸಿಸ್ಟಮ್ ಅಂದರೆ ತುಂಬ ಚೆನ್ನಾಗಿತ್ತು. ಆಗಿನ ಟೈಮಲ್ಲಿ ಒಂದು 530 540 550 560 ಅಂದರೆ ಅದೇ ಎಷ್ಟು, ಈಗೆಲ್ಲ ಬಿಡಿ 625 625 ಬೇಕಾದಷ್ಟು ಜನ ತೆಗಿತಾರೆ. ಆ ಟೈಮಲ್ಲಿ ಅದೇ ಎಷ್ಟು ಆ ರೀತಿ ಇತ್ತು. ಬಟ್ ತುಂಬ ವ್ಯಾಲ್ಯೂ ಇತ್ತು, ಬಟ್ ಎಜುಕೇಷನ್ ವೈಸ್ ತುಂಬ ಚೆನ್ನಾಗಿತ್ತು, ಎಲ್ಲೂ ಏನೂ ಕಾಪಿ ಮಾಡಿಸ್ತಾ ಇರಲಿಲ್ಲ. ಈ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗಿನ ಎಜುಕೇಷನಲ್ಲಿ ಏನೇನು ನಡೆಯುತ್ತೆ ಅಂತ ಗೊತ್ತಿರೋರು ಗೊತ್ತಾಗುತ್ತೆ. ಆಗ ಎಲ್ಲೂ ಕಾಪಿ ಮಾಡಿಸ್ತಾ ಇರಲಿಲ್ಲ, ಎಷ್ಟು ಸ್ಟ್ರಿಕ್ಟಾಗಿ ನಡೆಯೋದು ಅಂದರೆ ಎಕ್ಸಾಮು ತುಂಬ ಅಂದರೆ ತುಂಬ ಸ್ಟ್ರಿಕ್ಟಾಗಿ ನಡೀತಾ ಇತ್ತು. ಇನ್ನು ನನ್ನ ಮಾರ್ಕ್ಸ್ ಬಂದು SSLCಯಲ್ಲಿ 497, ಬಟ್ ದೊಡ್ಡ ಡ್ರಾಮಾ ನಡೀತು. ನಾನೇನಂತ ಒಳ್ಳೆ ಸ್ಟೂಡೆಂಟೇ, ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ಅದೇನೂ ಗೊತ್ತಿಲ್ಲ, 497 ತೆಗ್ದುಬಿಟ್ಟಿದ್ದೀನಿ. ನೆಗ್ಲಿಜೆನ್ಸ್ ಅಂತ ಅನ್ಕೊತೀನಿ, ಆ ಟೈಮಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅಂತ ಅನ್ಕೊತೀನಿ. 497 ಮಾರ್ಕ್ಸು, ಆದರೆ ನನಗೆ 497 ಬಂದಿರಲಿಲ್ಲ, 457 ಬಂದಿತ್ತು ನನಗೆ ಮಾರ್ಕ್ಸು ಅಷ್ಟೇ. SSLC ರಿಸಲ್ಟ್ ಬಂದಾಗ ಫುಲ್ ಎಲ್ಲ ಕ್ಯೂರಿಯಾಸಿಟಿ, ನಮ್ಮ ಟೀಚರ್ಸ್ಗೆಲ್ಲ ನನ್ನ ಮೇಲೆ ತುಂಬ ಓವರ್ ಕಾನ್ಫಿಡೆನ್ಸು, ತುಂಬ ಒಬಿಡಿಯಂಟ್ ಆಗಿದೆ. ನನ್ನ ರಿಸಲ್ಟ್ ಮೇಲೆ ಅಷ್ಟೇ ಕುತೂಹಲ ಇತ್ತು, ತುಂಬ ಚೆನ್ನಾಗಿತ್ತು, ಇಡೀ ಸ್ಕೂಲ್ಗೆ ಇತ್ತು. ಬಟ್ ಆದರೆ ಮಾರ್ಕ್ಸ್ ಏನು ಕುತೂಹಲಕ್ಕೆ ಸರಿಯಾಗಿ ಬರಲಿಲ್ಲ. ಬಂದಿದ್ದಂಥದ್ದು 453 ಬಂತಷ್ಟೇ. 453 ಬಂದಾಗ ಫುಲ್ಲು ಬೇಜಾರಾಗೋಯಿತು, ನನಗಂತೂ ಹೆವಿ ಬೇಜಾರಾಗೋಗಿತ್ತು. ಬಟ್ ಅದನ್ನು ಅತಿಯಾಗಿ ತೋರಿಸ್ಕೊಳಕ್ಕಾಗಲ್ಲ, ಇನ್ನೂ ಚೆನ್ನಾಗಿ ಓದಿ ಬರೀಬೇಕಿತ್ತೇನೋ ಈ ರೀತಿಯೇ ಅಂದ್ಕೊಂಡಿದ್ದು. ಬಟ್ ನಮ್ಮನೇಲೂ ಏನು ಅಷ್ಟೇನು ಇದು ಮಾಡಲಿಲ್ಲ, ಹೋಪ್ಸ್ ಇತ್ತು ಬಟ್ ಕಡಿಮೆ ಬಂತಲ್ಲ. ಅತಿಯಾಗದ್ದು ನಾನು ನೆಗ್ಲೆಕ್ಟ್ ಇದು ಮಾಡ್ಕೊಂಡಿದ್ದೆ ಅಂದರೆ ಸಮಾಧಾನ ಮಾಡೋದು ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ. ನೆಟ್ಗೆ ಓದಿದರೆ ಇನ್ನೂ ಬರೋದು ಅಂತ ಅಂದ್ಬಿಟ್ಟೆ ಸುಮ್ಮನೆ. ಆದರೂ ನೆಗ್ಲೆಕ್ಟ್ ಮಾಡಿದೆ, ನೀನು ಅತಿಯಾದ ಓವರ್ ಕಾನ್ಫಿಡೆನ್ಸ್ ಅದು ಇದು ಅಂತ ಬೈದರು, ಬೈದ್ಬಿಟ್ಟು ಪಾಪ ಸುಮ್ಮನೆ ಆದರೂ ಇನ್ನೇನು ಮಾಡಲಿಲ್ಲ. ಆದರೆ ನನಗೆ ಏನು ಬೇಜಾರಾಗಿದ್ದು ಅಂದರೆ 453 ಬಂತು ಅಂತ ಬೇಜಾರಿಲ್ಲ, ಹಿಂದಿಯಲ್ಲಿ ನನಗೆ ಬರೀ 53 ಏನೋ ಮಾರ್ಕ್ಸ್ ಬಂದುಬಿಡ್ತು. ಹಿಂದಿ ಬಂದು ನನ್ನ ಫೇವ್ರೆಟ್ ಮಿಸ್ದು ಟೀಚರ್ದು ಸಬ್ಜೆಕ್ಟ್ ಅದು, ಶೀಲಾವತಿ ಮಿಸ್ ಅಂತ ಅಂದ್ಬಿಟ್ಟು. ಸೈನ್ಸ್ ಮಿಸ್ ಅಂದರೆ ಸ್ವರೂಪ ಮಿಸ್ ಅಂತ ಇದ್ದಾರೆ ಅವರು, ಮತ್ತು ಈ ಶೀಲಾವತಿ ಮಿಸ್ ಅಂತ ಇದ್ದಾರೆ, ಇಬ್ಬರಿಗೂ ಕೂಡ ಇಬ್ಬರು ಅಂದರೆ ನನಗೆ ತುಂಬ ಇಷ್ಟ ಇತ್ತು, ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಸೊ ಶೀಲಾವತಿ ಮಿಸ್ ಅನ್ನೋರ್ದು ಹಿಂದಿ ಸಬ್ಜೆಕ್ಟು ಹೆವಿ ಪ್ರೀತಿ ನನ್ನ ಮೇಲೆ, ಚೆನ್ನಾಗಿ ಓದ್ತಾ ಇದೆ ಬರೀ 53 ಬಂದ್ಬಿಡ್ತಲ್ಲ, ಅದು ನನಗೆ ಒಂಥರ ಅವಮಾನ ಆದಂಗೆ ಆಗೋಯಿತು, ಸಿಕ್ಕಾಪಟ್ಟೆ ಅವಮಾನ ಆಯಿತು. ಏನಪ್ಪ ಹಿಂದಿಯಲ್ಲಿ ಇಷ್ಟ ತೆಗೆದ್ಬಿಟ್ನಲ್ಲ, ಬರೀ 53 57 ಹಿಂಗೆ ತೆಗೆದ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಬೇಜಾರಾಗೋಗಿತ್ತು. 47 ಬಂತು ಅನ್ಸುತ್ತೆ, 47 ಎಷ್ಟೋ ಬಂತು, ತುಂಬ ಕಡಿಮೆ ಬಂದಿತ್ತು. ಬಟ್ ಹಿಂದಿ ಚೆನ್ನಾಗಿ ಮಾಡಿದೆ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ಸೊ ನಾನು ಏನು ಮಾಡಿದೆ, ಆಗ ಪೇಪರ್ ತರ್ಸೋಣ ಅಂತ, ಜೆರಾಕ್ಸ್ ಕಾಪಿ ತರ್ಸೋಣ ಅಂತ ಡಿಸೈಡ್ ಮಾಡಿದೆ. ಆಗಲೇ ಕಾಂಪ್ಲಿಕೇಷನ್ಸ್ ಶುರು ನನ್ನ ಲೈಫಲ್ಲಿ, SSLC ರಿಸಲ್ಟ್ಗೆ ಕಾಂಪ್ಲಿಕೇಷನ್ಸ್ ಶುರು ಆಯಿತು. ತರ್ಸೋಣ ಅಂತ ಅಂದ್ಬಿಟ್ಟು ಡಿಸೈಡನ್ನು ಮಾಡಿದೆ. 300 ಇತ್ತು ಜೆರಾಕ್ಸ್ ಕಾಪಿ ತರಿಸೋದಕ್ಕೆ. ರಿವ್ಯಾಲ್ಯೂಷನ್ಗೆ ಹಾಕೋಕ್ಕೆ ಮುಂಚೆ ಜೆರಾಕ್ಸ್ ಕಾಪಿ ನೋಡಬೇಕು ಅಂತ ಅಂದ್ಬಿಟ್ಟು, ನನ್ನ ಟೀಚರ್ಸು ಎಲ್ರಿಗೂ ನನ್ನ ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ. ಸೊ ತರ್ಸೋಣ ಅಂತ ಅಂದ್ಬಿಟ್ಟು, ಸೊ ನಮ್ಮ ತಂದೆಯವರು ಕೂಡ ಪಾಪ ದುಡ್ಡು ಕೊಟ್ಟರು. 300 ಆಗೆಲ್ಲ ಕಷ್ಟ ಇತ್ತು, ಇದಕ್ಕೆ ಜೆರಾಕ್ಸ್ ಕಾಪಿ ತರ್ಸೋದಕ್ಕೆಲ್ಲ 300 ವೇಸ್ಟ್ ಮಾಡೋದು, ಈ ರೀತಿಯೆಲ್ಲ ಅನಿಸಿಕೆಗಳು ಬರ್ತಿತ್ತು. ಬಟ್ ಆದರೆ ಪಾಪ ನಮ್ಮ ತಂದೆ ಕೊಟ್ಟರು, ಜೆರಾಕ್ಸ್ ಕಾಪಿನೂ ಬಂತು. ಆಗ ಗೊತ್ತಾಯಿತು ನನ್ನ ಹಿಂದಿ ಎಕ್ಸಾಮಲ್ಲಿ, ಆಗ ನಮಗೆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಇತ್ತು, 60 ಮಾರ್ಕ್ಸ್ 40 ಮಾರ್ಕ್ಸ್ಗೇನೋ. ಪಾರ್ಟ್ ಎ ಏನಿದೆ ಅದನ್ನು ಟೋಟಲ್ ಮಾಡಿದರು, ಪಾರ್ಟ್ ಬಿನೂ ಟೋಟಲ್ ಮಾಡಿದರು, ಗ್ರ್ಯಾಂಡ್ ಟೋಟಲ್ನ ಮಾಡಿರಲಿಲ್ಲ ಅವರು. ಪಾರ್ಟ್ಗೆ ಏನಿತ್ತು ಅದನ್ನು ತೆಗೆದಾಕ್ಬಿಟ್ಟಿದ್ರು. ಸೊ 40 ಮಾರ್ಕ್ಸು ಪಾರ್ಟ್ ಬಿಲಿ ಏನು ಬಂದಿತ್ತು ಅದನ್ನು ಟೋಟಲೇ ಮಾಡಿರಲಿಲ್ಲ. ಆ ವಿಚಾರ ಅಲ್ಲಿ ಗೊತ್ತಾಯಿತು. ಸೊ 40 ಮಾರ್ಕ್ಸ್ ನನಗೆ ಕಡಿಮೆ ಬಂದಿತ್ತು, 40 ಮಾರ್ಕ್ಸು 43 ಮಾರ್ಕ್ಸು ಈ ರೀತಿ ಕಡಿಮೆ ಬಂದಿತ್ತು ನನಗೆ. ಕಡಿಮೆ ಬಂದಾಗ ಏನಾಯಿತು, ಆಗೊಂದು ಸ್ವಲ್ಪ ಆಗ 450 ಇದ್ದಿದ್ದ ಮಾರ್ಕ್ಸು 497 ಹೋಗಿ ನಿಂತ್ಕೊಂತು. ಹಾಗೆ ಇದನ್ನೆಲ್ಲ ಹೇಗೆ ಸರಿ ಮಾಡಿಸೋದು ಅರ್ಜೆಂಟಿಗೆ ಅಂತ ಅಂದ್ಬಿಟ್ಟು, ಆಗ ನೆಕ್ಸ್ಟ್ SSLC ಆದಮೇಲೆ ಡಿಪ್ಲೊಮಾ ಸೇರ್ಕೊಳ್ಳೋ ಪ್ಲ್ಯಾನ್ ಇತ್ತು ನನಗೆ. ಈ ಮಿಡಲ್ ಕ್ಲಾಸ್ ಅವರೆಲ್ಲ ಈ 8th 9th 10th ಬರ್ತಿದ್ದಂಗೆ ಈ ಮನೆಯ ಕಷ್ಟಗಳೆಲ್ಲ ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ಮಿಡಲ್ ಕ್ಲಾಸ್ ಅವ್ರಿಗೆ ಅರ್ಥ ಆಗೋಕ್ಕೆ ಶುರು ಆಗ್ತಿದ್ದಂಗೆ ಅವರೆಲ್ಲ ಏನು ಮಾಡ್ತಾರೆ, ಬೇಗ ಕೆಲಸ ಸಿಗುವಂತಹ ಕೋರ್ಸ್ ಏನಾರು ಮಾಡ್ಕೊಂಡು ಬೇಗ ಕೆಲಸಕ್ಕೆ ಸೇರ್ಕೊಂಬಿಡ್ಬೇಕು. ಅದು ಕೆಲಸ ಸಿಗೋದು ಎಷ್ಟು ಕಷ್ಟ ಅಂತ ಆಮೇಲೆ ಗೊತ್ತಾಗುತ್ತೆ, ಗೊತ್ತಿರಲ್ಲ. ಬಟ್ ಚೆನ್ನಾಗಿ ಓದ್ಬಿಡ್ಬೇಕು, ಬೇಗ ಕೆಲಸಕ್ಕೆ ಸೇರ್ಕೊಂಬಿಡ್ಬೇಕು, ಮನೆಯ ಕಷ್ಟನೆಲ್ಲ ತೀರಿಸ್ಬಿಡ್ಬೇಕು. ಇದೇ ಒಂಥರ
ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀವಿ. ಸೊ ನಾನು ಕೂಡ ಪಿ ಯು ಸಿ ಮಾಡಿದ್ರೆ ನೆಕ್ಸ್ಟ್ ಡಿಗ್ರಿ ಮಾಡಬೇಕಾಗುತ್ತೆ, ಜಾಸ್ತಿ ದಿನ ಆಗ್ಬಿಡುತ್ತೆ. ಡಿಪ್ಲೊಮಾ ಮಾಡ್ಕೊಂಬಿಡ್ತೀನಿ, 3 ವರ್ಷ ಡಿಪ್ಲೊಮಾ ಮಾಡ್ಕೊಂಡ ತಕ್ಷಣ ಕೆಲ್ಸಕ್ಕೆ ಸೇರ್ಕೊಂಬಿಡ್ತೀನಿ. ಸೊ ನಮ್ಮನೆ ಕಷ್ಟಗಳೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಬೋದು ನಮ್ಮ ಅಪ್ಪ ಅಮ್ಮನ, ಈ ರೀತಿಯೇ ಕನಸಿದ್ದು. ಸೊ ಡಿಪ್ಲೊಮಾ ಸೇರ್ಕೋಬೇಕಂತ ಅಂದ್ಕೊಂಡೆ. ಆಗ ಮೈಸೂರಿನಲ್ಲಿ ಸಿ ಪಿ ಸಿ ಪಾಲಿಟೆಕ್ನಿಕ್ ಅಂತ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇದೆ. ನಾವು ಡಿಪ್ಲೊಮಾ ಸೀಟ್ ತೊಗೋಬೇಕಂದ್ರೆ ಫಸ್ಟ್ ಅಲ್ಲೇ ಅರ್ಜಿಯನ್ನು ಹಾಕಬೇಕು. ಅಲ್ಲ ಅರ್ಜಿಯನ್ನು ಹಾಕಿದಾಗ ನಂದು ಮಾರ್ಕ್ಸ್ ಕಡಿಮೆ ಇತ್ತಲ್ಲ, ಜಾಸ್ತಿ ಮಾರ್ಕ್ಸ್ ಇದ್ದರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಅಂದರೆ ಫೀಸ್ ಕಡಿಮೆ ಇರುವಂಥ ಕಾಲೇಜ್ಗಳ ಸೀಟ್ ಸಿಗುತ್ತೆ. ಅದಕ್ಕೆ ಏನು ಮಾಡಿದ್ರು, ನಮ್ಮ ತಂದೆ ಪಾಪ ಹೋಗಿ ಎಸ್ ಎಲ್ ಸಿ ಬೋರ್ಡ್ ಏನಿದೆ ಅಲ್ಲೋಗ್ಬಿಟ್ಟು ನಂದು ಜೆರಾಕ್ಸ್ದು ಏನು ತೆಗೆಸ್ಕೊಂಡಿದ್ವಿ ಜೆರಾಕ್ಸ್ ಕಾಪಿ, ಅದನ್ನು ತೊಗೊಂಡೋದ್ರು. ಅಲ್ಲಿ ತೊಗೊಂಡೋದಾಗ ಅವರು ಒಂದು ಟೆಂಪ್ರವರಿ ಮಾರ್ಕ್ಸ್ ಕಾರ್ಡನ್ನು ಮಾಡಿ ಕೊಟ್ಟರು. ಅದು ಕರ್ನಾಟಕ ಅದೇ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಏನಿದೆ, ಅವರು ಒಂದು ಟೆಂಪ್ರವರಿ ಮಾರ್ಕ್ಸ್ ಕಾರ್ಡನ್ನ ಅಲ್ಲಿದ್ದು ಕೊಟ್ಟರು. ಕೊಟ್ಟಾಗ ಅಲ್ಲಿ ನನಗೆ 497 ಮಾರ್ಕ್ಸ್ ಹಾಕಿ ಕೊಟ್ಟಿದ್ದರು. ಆ ಮಾರ್ಕ್ಸ್ ಕಾರ್ಡನ್ನು ತಂದಾಗ ನನಗೆ ಇಲ್ಲಿ ಸಿ ಪಿ ಸಿ ಪಾಲಿಟೆಕ್ನಿಕಲ್ಲಿ ಅರ್ಜಿ ಸಲ್ಲಿಸಿದಾಗ ನನಗೆ ನಂಜನಗೂಡ್ ಜೆ ಎಸ್ ಎಸ್ ಕಾಲೇಜಲ್ಲಿ ಪಾಲಿಟೆಕ್ನಿಕಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ತು. ಅಂದರೆ ಏಡೆಡ್ ಕಾಲೇಜ್ ಅದು, ಸೀಟ್ ಗೌರ್ಮೆಂಟ್ ಸೀಟ್ ಸಿಕ್ತು. ಫೀಸ್ ಸ್ವಲ್ಪ ಎಲ್ಲ ಕಡಿಮೆ ಆಗುತ್ತಲ್ಲ ಗೌರ್ಮೆಂಟ್ ಸೀಟ್ಗೆ, ಅದಕ್ಕೆ ಸೀಟ್ ಸಿಕ್ಕಿ ನೆಕ್ಸ್ಟ್ ನಾನು ಡಿಪ್ಲೊಮಾ ಮಾಡಿ ಅದಾದಮೇಲೆ ಮತ್ತೆ ಕೆಲಸಕ್ಕೇನೂ ಸೇರಿಕೊಳ್ಳಿಲ್ಲ, ಮತ್ತು ಇಂಜಿನಿಯರಿಂಗ್ ಮಾಡಿದೆ. ಆ ರೀತಿಯಾಗಿ ನನ್ನ ಇದಾಗಿದ್ದು. ಇನ್ನು ನನ್ನ ಬೇರೆ ಬೇರೆ ಸಬ್ಜೆಕ್ಟ್ ಮಾರ್ಕ್ಸ್ಗಳನ್ನ ನೋಡೋದಾದರೆ ಕನ್ನಡದಲ್ಲಿ 109, 125ಕ್ಕೆ 109 ಬಂದಿತ್ತು, ಇಂಗ್ಲೀಷಲ್ಲಿ 100ಕ್ಕೆ 83 ಬಂದಿತ್ತು, ಹಿಂದಿಯಲ್ಲಿ ಅದು ಕನ್ನಡ ಮೀಡಿಯಂ ಸ್ಕೂಲ್ ನಂದು ಕನ್ನಡ ಮೀಡಿಯಂ ಸ್ಕೂಲು, ಇಂಗ್ಲೀಷಲ್ಲಿ 83, ಹಿಂದಿಯಲ್ಲಿ 90, ಮ್ಯಾಥ್ಸಲ್ಲಿ 71, ಸೈನ್ಸಲ್ಲಿ 76, ಸೋಷಿಯಲ್ ಸೈನ್ಸಲ್ಲಿ 68 ಅಷ್ಟೇ. ಟೋಟಲ್ ಮಾರ್ಕ್ಸ್ ಬಂದು 497, ಪರ್ಸೆಂಟೇಜ್ ಬಂದು 79.52 ಪರ್ಸೆಂಟೇಜ್ ಅಷ್ಟೇ, 50 ಅಂತ ಅಂದ್ಕೊಳ್ಳಿ ಅಷ್ಟೇ ಪರ್ಸೆಂಟೇಜ್ ಬಂದಿದ್ದು ನಂದು. ತುಂಬ ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ, ಎಲ್ಲ ಅಂದ್ಕೊಂಡಿದ್ರು ರ್ಯಾಂಕ್ ಬರುತ್ತೆ ಅಂತ. ಬಟ್ ಆ ಟೈಮಲ್ಲಿ ಇದು ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ಸೇನೆ. ಹೇಳಿದ್ನಲ್ಲ 530, 540 ತೆಗೆದ್ರಲ್ಲ, ಅದೇ ಹೈಯೆಸ್ಟು ಆಗ. ಈಗಿನ ಥರ ಇರಲಿಲ್ಲ 2008ಅಲ್ಲಿ, 12, 13, 14, 15 ವರ್ಷದಿಂದ. ಸೊ ಒಳ್ಳೆ ಮಾರ್ಕ್ಸೇ ಇದು, ಬಟ್ ಈಗ ಬರುತ್ತಲ್ಲ ಆ ಥರ ಅಷ್ಟು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಇದಿಷ್ಟು ನನ್ನ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು. ಒಟ್ಟಲ್ಲಿ ಕಾಂಪ್ಲಿಕೇಶನ್ಸಿಂದ ನನಗೆ ಮಾರ್ಕ್ಸ್ ಸರಿ ಹೋದಂಥದ್ದು. ಫೇಲ್ ಆಗಿದ್ದೀನಿ ಅಥವಾ ಕಡಿಮೆ ಮಾರ್ಕ್ಸ್ ಬಂತು, ತಲೆನೇ ಕೆಡಿಸ್ಕೊಂಬಿಡಿ. ಶಿಕ್ಷಣ ಅನ್ನೋದು ನಮ್ಮ ಜ್ಞಾನ ವೃದ್ಧಿಗೆ ಬೇಕು, ನಮಗೆ ಬದುಕಿನ ಒಂದು ಲೋಕಜ್ಞಾನವನ್ನು ತಿಳಿಸೋದಕ್ಕೆ ಬೇಕು ಅಷ್ಟೇ. ಅದು ಬಿಟ್ಟರೆ ರ್ಯಾಂಕಿಂದನೇ ನಾನು ಏನೋ ಸೆಟ್ಲ್ ಆಗ್ತೀನಿ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ನನ್ನ ಮಾರ್ಕ್ಸ್ ಬಂದಿದ್ದು ಇಷ್ಟೇ, ಅಕಾಡೆಮಿಕ್ಸಲ್ಲಿ ನಾನು ತುಂಬ ಏನು ಅಷ್ಟು ಟಾಪಲ್ಲೇನು ಇಲ್ಲ ಇರಲಿಲ್ಲ. ಸೊ ನಾನೇನು ಬದುಕು ಕಟ್ಕೊಂಡಿಲ್ವಾ? ನಂತರ ನನಗಿಂತ ತುಂಬ ಚೆನ್ನಾಗಿ ಫೇಲ್ ಆಗಿರೋರೆಲ್ಲ ಎಷ್ಟು ಸೂಪರಾಗಿ ಬದುಕು ಕಟ್ಕೊಂಡಿದ್ದಾರೆ ಗೊತ್ತಾ? ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಬಟ್ ಈಗಿನ ಎಜುಕೇಷನ್ ಸಿಸ್ಟಮ್ ಹಂಗೆ ಇದೆ, ಬರೀ ಮಾರ್ಕ್ಸಿಂದನೇ ಓಡೋ ಅಂಥದ್ದಾಗಿದೆ. ಹೇಳಿದ್ನಲ್ಲ ನಮ್ಮ ಎಜುಕೇಷನ್ ಸಿಸ್ಟಮ್ ದಿ ಬೆಸ್ಟ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ಬೋದು. ನಮ್ಮ ಮನಸ್ಸುಗಳೆಲ್ಲ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಮಾರ್ಕ್ಸ್ ಕಡಿಮೆ ಬಂದರೆ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಆ ಟೈಮಲ್ಲಿ ಏನೋ ಬೇಜಾರಾಗ್ತಿತ್ತು, ಇಲ್ಲ ಅಂತಲ್ಲ, ಬೇಜಾರು ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ನೆಕ್ಸ್ಟ್ ಏನು ಓದಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ ಅಷ್ಟೇ. ಮನಸ್ಸು ಸೂಕ್ಷ್ಮ ಅವು ಇವು ಎಂಥದ್ದೂ ಇಲ್ಲ. ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಸಹ ಹಂಗಂಗೆ ಕೊಡ್ತಾಯಿದ್ರು. ಹಂಗೆ ಕೊಟ್ಟಿರೋರೆಲ್ಲ ಈಗ ನನ್ನ ಫ್ರೆಂಡ್ಸೇ, ಹೆಸರೆಲ್ಲ ಹೇಳೋದು ಬೇಡ, ಫಾರಿನಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ. ಅಷ್ಟು ಸೂಪರಾಗಿ ಜೀವನವನ್ನು ಕಟ್ಕೊಂಡಿದ್ದಾರೆ. ಅವ್ರದ್ದೆಲ್ಲ ಅತಿಯಾದ ಮಾರ್ಕ್ಸ್ಗಳು ಕೂಡ ಏನೂ ಇರಲಿಲ್ಲ. ಲೋಕಜ್ಞಾನ ತುಂಬ ಇಂಪಾರ್ಟೆಂಟ್, ಲೋಕಜ್ಞಾನ ತಿಳ್ಕೊಳ್ಳೋಕ್ಕೆ ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟು, ಮಾರ್ಕ್ಸ್ ಅಲ್ಲ. ಸೊ ಚೆನ್ನಾಗಿ ಓದಿ ಅಷ್ಟೇ, ತಿಳ್ಕೊಳ್ಳೋಕ್ಕೆ ಓದಿ, ತುಂಬ ರ್ಯಾಂಕಿಂದೇನು ಓಡೋಕೆ ಹೋಗ್ಬಿಡಿ. ಇಂಜಿನಿಯರಿಂಗ್ ಡ್ರಾಪ್ಔಟ್ ಆಗಿರೋರೆಲ್ಲ ಎಷ್ಟೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಕಟ್ಟಿಲ್ವಾ? ಸೊ ಎಸ್ ಎಲ್ ಸಿ ಮಾರ್ಕ್ಸ್ ಏನಂತ ತುಂಬ ಇಂಪಾರ್ಟೆಂಟ್ ಅಲ್ಲ. ಯಾರು ಕೂಡ ಅದು ಜೀವ ಕಳ್ಕೊಳ ಅಂತ ಮಟ್ಟಕ್ಕೆಲ್ಲ ಹೋಗ್ಬಿಡ್ತಾರೆ ಈಗಿನ ಮಕ್ಕಳು. ಸೂಕ್ಷ್ಮ ಪೇರೆಂಟ್ಸ್ ಕೂಡ ತುಂಬ ಸೂಕ್ಷ್ಮವಾಗಿ ಮಕ್ಕಳನ್ನ ಬೆಳೆಸ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ಬೆಳೆಸಿ ಮಕ್ಕಳನ್ನ, ಅಂದರೆ ಮನಸ್ಸು ಗಟ್ಟಿಯಾಗಿರುವಂಥ ಬೆಳೆಸಿ. ಅತಿಯಾಗಿ ಅವರನ್ನು ಕೇರ್ ಮಾಡೋದು, ಮಕ್ಕಳನ್ನ ತುಂಬ ಕೇರ್ ಮಾಡಬೇಕು, ಪ್ರೀತಿ ಮಾಡಬೇಕು. ಆದರೆ ಅತಿಯಾಗಿ ಅಯ್ಯೋ ನನ್ನ ಮಗು ನೊಂದ್ಕೊಂಬಿಡುತ್ತೆ, ಅಯ್ಯೋ ನನ್ನ ಮಗು ಇದು, ಅಷ್ಟೊಂದು ಇದು ಮಾಡೋಕ್ಕೆ ಹೋಗ್ಬೇಡಿ. ಮಕ್ಕಳು ಗಟ್ಟಿ ಆಗಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಗಟ್ಟಿಯಾಗಿ ಬೆಳಿಬೇಕು. ನೀವೇ ನೋಡಿ ಈಗ ನಿಮ್ಮ ಜನ್ರೇಷನ್ ನೀವು ಹೆಂಗೆ ಬೆಳೆದ್ರಿ ಆ ರೀತಿಯೇ ಮಕ್ಕಳು ಬೆಳಿಬೇಕು, ಅದೇ ಬೆಸ್ಟು. ಆಗಲೇ ಮನಸ್ಸು ಸೂಕ್ಷ್ಮ ಬರಲ್ಲ, ಸಣ್ಣ ಸಣ್ಣ ನಿರ್ಧಾರಗಳ ಸಣ್ಣ ಸಣ್ಣ ವಿಚಾರಗಳಿಗೆ ಕೆಟ್ಟ ನಿರ್ಧಾರಗಳೆಲ್ಲ ತಗೊಳ್ಳಲ್ಲ. ಸೊ ಮಕ್ಕಳನ್ನ ಗಟ್ಟಿಯಾಗಿ ಬೆಳೆಸಿ ಅಂತ ಹೇಳ್ತೀನಿ. ಮಾರ್ಕ್ಸ್ ಹಿಂದೆ ಓಡಿಸ್ಬೇಡಿ, ಜೀವನದಿಂದ ಓಡಿಸಿ ಅಷ್ಟೇ. ಇದಿಷ್ಟನೇ ಇವತ್ತು ಹೇಳಬೇಕಾಗಿತ್ತು. ನಮ್ಮ ಟೈಮಲ್ಲೆಲ್ಲ ಯಾವ ರೀತಿ ಕಲಿಸ್ತಿದ್ರು ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲಿಸ್ತಾಯಿದ್ರು. ಅದಕ್ಕೆ ಅಂತ ಪ್ರಿಪೇರ್ ಆಗಿ ಬರ್ತಿದ್ದ ರೀತಿಯಾಗಿರ್ಬೋದು, ಅಥವಾ ಪ್ರಿಪೇರ್ ಆಗಿಲ್ಲ ಅಂತಂದರೂ ಆನ್ ಸ್ಪಾಟಲ್ಲಿ ಹೆಂಗೆ ಟೀಚರ್ಸ್ ಇದು ಮಾಡ್ತಿದ್ರು ಅಂದರೆ, ಇವಾಗಲೂ ನೆನಪಿದೆ ನನಗೆ, ನಿಮಗೆ ಬೋರ್ ಆಗಲ್ಲ ಅಂದರೆ ಒಂದು ಹೇಳ್ತೀನಿ. ಎಷ್ಟು ಹಳೇಗೆ ನಮಗೆ ಎಷ್ಟು ಎಫೆಕ್ಟಿವ್ ಆಗಿ ಪಾಠ ಮಾಡ್ತಿದ್ರು ಅಂದರೆ, ಈಗಲೂ ಕೆಲವೊಂದು ಪಾಠಗಳೆಲ್ಲ ನನಗೆ ಹಂಗೆ ನೆನಪಿದೆ.
ಶಿವರಾಜ್ ಸರ್ ಅಂತ ಅಂದ್ಬಿಟ್ಟು ಎಷ್ಟು ಸೂಪರಾಗಿ ಹೇಳ್ಕೊಡ್ತಾ ಇದ್ರು ಅಂದರೆ, ಈಗಲೂ ಇದ್ದಾರೆ ಅವರು, ಅಲ್ಲೇ ಟೀಚರ್ ಆಗಿದ್ದಾರೆ, ಚೆನ್ನಾಗಿ ಹೊಡಿತಾ ಇದ್ರು, ಅದು ಬೇರೆ ವಿಚಾರ. ಸೈನಿಕ ಮತ್ತು ಭೀಮನ್ ನಡುವೆ ನಡೆಯುವಂಥ ಸಂಭಾಷಣೆ ಅವರೆಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು ಅಂದರೆ ಅದಿನ್ನೂ ನನಗೆ ಹೆಂಗೆ ನೆನಪಿದೆ ಅಂತ ಅನ್ನೋದಕ್ಕೆ ಅವ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದೆ ಕಾರಣ. ಯಾ ಅದನ್ನು ಹೇಳ್ತೀನಿ ನೋಡಿ. ಸೈನಿಕ ಕೇಳ್ತಾನೆ, ಅಯ್ಯ ತಾವು ದಾರು, ತಾವು ಯಾರು ಅನ್ನೋದು ಹಳೆಗನ್ನಡ, ಫುಲ್ ಹಳೆಗನ್ನಡದಲ್ಲಿತ್ತು. ಅಯ್ಯ ತಾವು ದಾರು ಅಂತ ಅವ್ನು ಕೇಳ್ತಾನೆ, ಸೈನಿಕ ಕೇಳ್ತಾನೆ ಅಯ್ಯ ತಾವು ದಾರು. ಅದಕ್ಕೆ ಭೀಮ ಉತ್ತರ ಕೊಡ್ತಾನೆ, ಎಲೈ ರಂಗಧ್ವಜ ಮಣಿಯೇ ಗಾಂಗೆಯ ಸಂಘಟಿತ ಶೃಂಗಾರ ಸಭಾಂಗಣ ಪ್ರಾಂಗಣದೊಳ್ ಅಂಗಜ ಪಿತನನ್ನು ಹಿಂಗದೆ ಧ್ಯಾನಿಸುವ ಮಂಗಳಾತ್ಮಕ ನೀನು ದಾರು. ಆಗ ಮತ್ತೆ ಸೈನಿಕ ಹೇಳ್ತಾನೆ, ಅಯ್ಯ ನಾನು ಇದೇ ಊರಿನವನು, ತಾವು ದಾರು. ಆಗ ಮತ್ತೆ ಅವನು ಹೇಳ್ತಾನೆ ಭೀಮ, ಧರ್ಮಗುಣ ಕಲಾ ಪ್ರಭೂತ ಕುಲದೀಪ ಸತ್ ಪ್ರತಾಪ ಚಪ್ಪನ್ನ ಐವತ್ತಾರು ದೇಶದೊಳಿಪ್ಪ ಕಪ್ಪ ಕಾಣಿಕೆಯ ಮೊಪ್ಪ ಗೊಂಡಿಪ್ಪ ರಾಯರ ತಲೆ ಚಿಪ್ಪುಗಳನ್ನು ಗಪ್ಪನೆ ಉದುರಿಸುವಂತೆ ಚಪ್ಪಳಿಸಿ ಕೆಡಗಿದ ಕಡು ಶೌರ್ಯ ಧೀರನಲ್ಲದೆ ಹೆಕ್ಕಳ್ಳಿ ಬಲದೆ ಕದನಕ್ಕೆ ಬಂದ ಬಕ ಇಡಿಂಬ ರಕ್ಕಸರ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕಿ ದಿಕ್ಕುಪಾಲು ಮಾಡಿಕ್ಕಿದ ಪ್ರಚಂಡ ಬಂಡನೋದ್ಧಾಮ ಹರಿಬಲ ವಿರಾಮ ಭೀಮಸೇನನೆಂದು ಡಣಡಣಲ್ ಜಯಬೇರಿಯಂ ಬಡಿಸಲೈ ದೂತ ಸೌಖ್ಯ ಪ್ರದಾತ. ಇದು ಆ್ಯಕ್ಚುಲಿ ಈಗ ನನಗೆ ನೆನಪಿದೆ ಅಂದರೆ ನನ್ನ ಟೀಚರ್ ಕಾರಣ, ನನ್ನ ಶಿಕ್ಷಕರು ಪಾಠ ಮಾಡಿದಂತಹ ರೀತಿ ಕಾರಣ. ಅವ್ರು ಯಾವತ್ತೂ ಕಂಪ್ಲೀಟಾಗಿ ಮಾರ್ಕ್ಸ್ ಹಿಂದೆ ಹೊಡ್ತಿರ್ಲಿಲ್ಲ, ಅವ್ರು ಹೇಳ್ಕೊಡೋ ರೀತಿ ಅಷ್ಟು ಸೂಪರ್ ಆಯಿತು. ಆಗಿನ ಶಿಕ್ಷಣನೇ ಬೆಸ್ಟು, ಅದನ್ನು ಇವಾಗೆಲ್ಲ ಕಂಪೇರ್ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ. ಈಗಿನ ಟೀಚರ್ಸು ತುಂಬ ಹೆದರ್ಕೊತಾರೆ, ಪೇರೆಂಟ್ಸ್ ಕೂಡ ಅಷ್ಟು ಇದು ಮಾಡಲ್ಲ. ಮತ್ತು ಈಗಿನ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ, ಮಕ್ಕಳು ಚಿಪ್ಸ್ ತರಬಾರ್ದು, ಸ್ನ್ಯಾಕ್ಸ್ಗೆ ಆ ಐಟಮ್ ಹಾಕಬೇಕು. ಟೀಚರ್ಸ್ ಯಾರಾದರೂ ಇದ್ದರೆ, ಸ್ಕೂಲ್ ಇನ್ಸ್ಟಿಟ್ಯೂಷನ್ ಅವ್ರು ಯಾರಾದರೂ ಇದ್ದರೆ ಬೈದು ಕಮೆಂಟ್ ಹಾಕ್ಬೇಡಿ, ಬಟ್ ಅದೇ ನಡೀತಾ ಇರೋದು. ಸ್ನ್ಯಾಕ್ಸ್ಗೆ ಇದೇ ಫುಡ್ ಹಾಕಿ ಕಳಿಸಿ, ಲಂಚ್ಗೆ ಇದೇ ಫುಡ್ ಹಾಕಿ ಕಳಿಸಿ, ನಮ್ಮ ಶಾಲೆಯಲ್ಲಿ ಈ ಫುಡ್ ಹಾಕಿದ್ರೆ ನಾವು ತಗೊಳ್ಳಲ್ಲ, ಚಿಪ್ಸ್ ಹಾಕಿದ್ರೆ ತಗೊಳ್ಳಲ್ಲ, ಅತ್ತ ಹಾಕಿದ್ರೆ ಅದನ್ನು ಹಾಕಿ ಕಳಿಸಿದ್ರೆ ನಾವು ಇದು ಮಾಡಲ್ಲ. ಇದೆಲ್ಲ ಇಂಪಾರ್ಟೆಂಟು. ನೀವು ಟೀಚರ್ಸ್ ಯಾರಿದ್ದೀರಾ, ನೀವು ಓದಿರ್ತೀರಲ್ಲ, ಅದು ಆ ಎಜುಕೇಷನ್ ಸಿಸ್ಟಮು ಇಂಪಾರ್ಟೆಂಟು. ಮೌಲ್ಯ ಶಿಕ್ಷಣವನ್ನು ಯಾವ ಶಾಲೆಯಲ್ಲಿ ಯಾವಾಗ ಸಂಪೂರ್ಣವಾಗಿ ಕಲಿಸ್ತಾರೋ ಆಗ ಆ ಮಕ್ಕಳು ಬದುಕಲ್ಲಿ ಗೆಲ್ತಾರೆ ಅಂತಲೇ ಹೇಳ್ಬೋದು ಎಲ್ಲ. ಬಟ್ ಈಗಿನ ಮಕ್ಕಳು ತುಂಬ ಸೂಕ್ಷ್ಮನೇ ಅಂತಲೇ ಹೇಳ್ಬೋದು. ಅದು ಸ್ವಲ್ಪ ಚೇಂಜ್ ಆಗಬೇಕು, ನೋಡೋಣ ಬದಲಾಗತ್ತೆ ಅಂತ ಅಂದ್ಬಿಟ್ರೆ. ಎಜುಕೇಷನ್ ಸಿಸ್ಟಮ್ ಮಟ್ಟದಲ್ಲಿ ಖಂಡಿತವಾಗ್ಲೂ ಚೇಂಜ್ ಆಗಬೇಕು. ಅಂದರೆ ಮೌಲ್ಯ ಶಿಕ್ಷಣ, ಮಕ್ಕಳನ್ನ ಮನಸ್ಸನ್ನು ಗಟ್ಟಿ ಮಾಡುವಂತಹ ಶಿಕ್ಷಣದ ಅವಶ್ಯಕತೆ ತುಂಬ ಇದೆ. ನಾವೇನು ಸುಪೀರಿಯರ್ ಅಂತಲ್ಲ, ನಮ್ಮ ಹಿಂದಿನ ಜನ್ರೇಷನೇ ತಗೊಳ್ಳಿ, ಅವ್ರುಗಳ ಥರ ನಮ್ಮ ಮುಂದಿನ ಪೀಳಿಗೆ ಮಕ್ಕಳುಗಳು ಗಟ್ಟಿಯಾಗಿ ಬೆಳಿಬೇಕು, ಗಟ್ಟಿಯಾಗಿ ಬದುಕನ್ನು ಕಟ್ಕೋಬೇಕು. ಸಣ್ಣ ಪುಟ್ಟ ರೀತಿಯಂಗೆಲ್ಲ ಹೋಯ್ತೀನಿ, ಅದು ಸೂಸೈಡ್ ಮಾಡ್ಕೋತೀನಿ, ಅದು ಮಾಡ್ಕೋತೀನಿ, ಇದು ಮಾಡ್ಕೋತೀನಿ, ಮನೆ ಬಿಟ್ಟು ಹೋಗ್ತೀನಿ. ನಾವೆಲ್ಲ ಮಾತಾಡಿದರೆ ಹೇಳದ್ನಲ್ಲ, ಹಿಡ್ಕೊಂಡು ನಾಲ್ಕು ಬಾರಿಸಿರೋರು, ನಿಮ್ಗಳಿಗೂ ಎಲ್ಲ ಅನುಭವ ಆಗಿದೆ ಅಂತ ಅನ್ಕೋತೀನಿ. ಇದಿಷ್ಟೇ ಇವತ್ತಿನ ವೀಡಿಯೋ. ಎಸ್ಎಸ್ಎಲ್ಸಿ ರಿಸಲ್ಟ್ ಕಡಿಮೆ ಬಂತು ಅಥವಾ ನಿಮ್ಮ ಮಕ್ಳದ್ದು ಕಡಿಮೆ ಬಂತು ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೊಬಿಡಿ. ನೀವೇನಾದರೂ ರಿಲೇಟಿವ್ಸ್ಗಳಾಗಿದ್ದರೆ ನಿಮ್ಮ ರಿಲೇಟಿವ್ಸ್ ಮಕ್ಕಳು ಎಸ್ಎಸ್ಎಲ್ಸಿ ರಿಸಲ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಹೆಂಗೋ ಅವ್ರೇನೋ ಅವ್ರವ್ರು ನಡೀತಾರೆ, ನೀವುಗಳೇನೋ ಹೋಗಿ ಅವ್ರ ಬದುಕನ್ನು ಕಟ್ಟಲ್ಲ, ಐ ಮೀನ್ ನಾವುಗಳೇನೋ ಹೋಗಿ ನಮ್ಮ ರಿಲೇಟಿವ್ಸ್ ಬದುಕನ್ನು ಕಟ್ಟಲ್ಲ, ಅವ್ರುಗಳು ಬಂದು ನಮ್ಮ ಬದುಕನ್ನು ಕಟ್ಕೊಳ್ಳಲ್ಲ, ನಾವೇ ಕಟ್ಕೊಬೇಕು. ಸೊ ಜಾಸ್ತಿ ಏನೋ ತಲೆ ಕೆಡಿಸ್ಕೊಂಬಿಡಿ ರಿಸಲ್ಟ್ ಬಗ್ಗೆ. ಎಜುಕೇಷನ್ ಇಂಪಾರ್ಟೆಂಟ್, ಒಳ್ಳೆ ಎಜುಕೇಷನ್ ತಗೊಳ್ಳಿ, ಬಟ್ ಗಟ್ಟಿಯಾಗಿ ಮಕ್ಕಳನ್ನ ಬೆಳೆಸಿ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ರಿಸಲ್ಟ್ ನೀವೆಲ್ಲ ಎಷ್ಟೆಷ್ಟು ಮಾರ್ಕ್ಸನ್ನು ತೊಗೊಂಡಿದ್ರಿ ಅದನ್ನು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಚಾರ, ಸಂದರ್ಶನ ಮಾಡ್ತೀನಂತ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ನೀವು ಮೆಸೇಜ್ ಮಾಡಿದಂತಹ ಯೂಟ್ಯೂಬರ್ಸ್ ಎಲ್ಲ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರು. ಸುಮಾರು ಜನದ ಸಂದರ್ಶನಗಳು ಬರುತ್ತೆ, ಒಂದಷ್ಟು ಜನ ಎಲ್ಲ ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರು, ತುಂಬ ಮುಜುಗರನೂ ಪಟ್ಕೊಂಡ್ರು, ಪಾಪ ನಾವೇನು ಮಾಡಿದ್ದೀವಿ ಅಂತ ಸಂದರ್ಶನ ಕೊಡೋದು ಅಂತ. ಬಟ್ ನಾನೇ ಕನ್ವಿನ್ಸ್ ಮಾಡಿದೆ ಅಂದರೆ ಒಂದಷ್ಟು ಜನಕ್ಕೆ ಉಪಯೋಗ ಆಗ್ಬೋದು ಅಂತ. ಸೊ ಎಲ್ಲರದ್ದು ಸಂದರ್ಶನ ಬರುತ್ತೆ, ನೆಕ್ಸ್ಟ್ ವೀಕಿಂದ ಬರುತ್ತೆ ಅದು ಸಂದರ್ಶನ, ವಾರಕ್ಕೊಂದು ಸಂದರ್ಶನ ಈ ಥರ ಏನಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟೇ, ಥ್ಯಾಂಕ್ ಯು, ಧನ್ಯವಾದಗಳು.